ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜರವರು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಬೆಳ್ತಂಗಡಿ ತಾಲೂಕಿನ 12 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವಿದೇಶದಿಂದ ಆಮದು ಮಾಡಿಕೊಂಡ ಸುಮಾರು 5 ಲಕ್ಷ ವೆಚ್ಚದ 10 ಲೀಟರ್ ಸಾಮರ್ಥ್ಯದ 25 ಆಕ್ಸಿಜನ್ ಸಿಲಿಂಡರ್ಗಳನ್ನು ಬೆಳ್ತಂಗಡಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕಲಾಮಧು ಅವರ ಮೂಲಕ ಹಸ್ತಾಂತರಿಸಿದರು. ತಾಲೂಕಿನಲ್ಲಿ ಆಕ್ಸಿಜನ್ ಸದಾ ಲಭ್ಯವಿರುವಂತೆ ನೋಡಿಕೊಳ್ಳುವ ದೃಷ್ಟಿಯಿಂದ ಶಾಸಕರು ಈ ಕೊಡುಗೆಯನ್ನು ನೀಡಿದ್ದು, ನಂತರ ಮಾತನಾಡಿದ ಶಾಸಕರು ಈ ಸಿಲಿಂಡರ್ನ ವಿಶೇಷತೆಯನ್ನು ವಿವರಿಸಿದರು. ವಿಧಾನಸಭಾ ಕ್ಷೇತ್ರದ ಸುಮಾರು 13 ಪಿಎಚ್ಸಿ ಗಳಲ್ಲಿ 12 ಪಿಎಚ್ಸಿ ಗಳಿಗೆ 10 ಲೀಟರ್ನ ಆಕ್ಸಿಜನ್ ಸಿಲಿಂಡರ್ ಅನ್ನು ಈಗಾಗಲೇ ಅರಬ್ ರಾಷ್ಟ್ರಗಳಿಂದ ಇದನ್ನು ತರಿಸಲಾಗಿದೆ. ಸನ್ಮಾನ್ಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರತಕ್ಕಂತ ವೇದವ್ಯಾಸ ಕಾಮತ್ ಅವರ ಸಹಕಾರದಲ್ಲಿ ಈ ಸಿಲಿಂಡರ್ ಅನ್ನು ನಾವು ಇವತ್ತು ಬೆಳ್ತಂಗಡಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ವಿತರಣೆ ಮಾಡತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದರ ವಿಶೇಷತೆ ಏನಂತ ಹೇಳಿದ್ರೆ 10 ಲೀಟರ್ನ ಸಿಲಿಂಡರ್ ಇಂಡಿಯಾದಲ್ಲಿ ಇರತಕ್ಕಂಥದ್ದು ಅತ್ಯಂತ ಒಬ್ಬ ಮನುಷ್ಯನ ಎತ್ತರದ ಗಾತ್ರದಷ್ಟು 10 ಲೀಟರ್ನ ಸಿಲಿಂಡರ್ ಇರ್ತದೆ. ಇದು ವಿದೇಶದಿಂದ ಬಂದಿರೋದ್ರಿಂದ ಇದನ್ನು ಸುಲಭ ಸಾಧ್ಯವಾಗಿ ಕೊಂಡೊಯ್ಯಲಿಕ್ಕೆ ಸಾಧ್ಯ ಇದೆ. ಜನೊಂದು ಬೈಕಿನಲ್ಲೂ ಸಹ ಇದು ಈ 10 ಲೀಟರ್ನ ಆಕ್ಸಿಜನ್ ಸಿಲಿಂಡರ್ ಅನ್ನು ಕೊಂಡೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದಾಗಿ ಈ ಕೋವಿಡ್ನ ಈ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆ ಬಂದಾಗ ತಕ್ಷಣ ಅದನ್ನು ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಅಲ್ಲಿ ಇರತಕ್ಕಂಥ ವಾಹನದಲ್ಲಿ ಇದಕ್ಕೆ ಈ ಆಕ್ಸಿಜನ್ ಅನ್ನು ಉಪಯೋಗ ಮಾಡಿಕೊಂಡು ಅದನ್ನು ತಾಲೂಕು ಆಸ್ಪತ್ರೆಗೆ ಆ ವ್ಯಕ್ತಿಯನ್ನು ಕರ್ಕೊಂಡು ಬರಲಿಕ್ಕೂ ಬಹಳ ಅನುಕೂಲ ಆಗ್ತದೆ. ಇದನ್ನು ಇದೊಂದು ಹೊರೆ ಅಂತ ಅನಿಸೋದಿಲ್ಲ. ಈ 10 ಲೀಟರ್ನ ಸಿಲಿಂಡರ್ ಈ ವ್ಯವಸ್ಥೆ ನಮಗೆ ಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಈಗಾಗಲೇ ನಾವು ಇದನ್ನು ತಾಲೂಕಿನ ಆರೋಗ್ಯ ಅಧಿಕಾರಿಗಳಿಗೆ ಇದನ್ನು ಹಸ್ತಾಂತರ ಮಾಡತಕ್ಕಂಥ ಕೆಲಸವನ್ನು ನಾವಿವಾಗ ಮಾಡಿದ್ದೇವೆ. ರಾಜ್ಯ ಸರ್ಕಾರದಿಂದ ಕೊಡಲ್ಪಟ್ಟಂತಹ ಪಲ್ಸ್ ಆಕ್ಸಿಮೀಟರ್ ಅನ್ನು 246 ಆಶಾ ಕಾರ್ಯಕರ್ತೆಯರಿಗೆ ಪಲ್ಸ್ ಆಕ್ಸಿಮೀಟರ್ ಅನ್ನು ಈಗಾಗಲೇ ಸರ್ಕಾರದಿಂದ ಬಂದಿರತಕ್ಕಂಥ ಪಲ್ಸ್ ಆಕ್ಸಿಮೀಟರ್ ಅನ್ನು ಸಹ ಇವತ್ತು ನಮ್ಮ ಆಶಾ ಕಾರ್ಯಕರ್ತೆಯರಿಗೆ ವಿತರಣೆ ಮಾಡತಕ್ಕಂಥ ಕೆಲಸವನ್ನು ಸಹ ಇವತ್ತು ಪ್ರಾರಂಭ ಮಾಡಿದ್ದೇವೆ. ಆ ಮೂಲಕ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಆಶಾ ಕಾರ್ಯಕರ್ತೆಯರು ತಾಲೂಕಿನ ಕೋವಿಡ್ ಪಾಸಿಟಿವ್ ಬಂದಂತಹ ಮತ್ತು ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕ ಹೊಂದಿರತಕ್ಕಂಥ ಬಂಧುಗಳನ್ನು ತಪಾಸಣೆ ಮಾಡಲಿಕ್ಕೆ ಅವರಿಗೆ ಹೆಚ್ಚು ಅನುಕೂಲ ಆಗ್ತದೆ ಮತ್ತು ತಾಲೂಕಿನ ಕೊರೋನಾ ಬಾಧ್ಯಸ್ಥರನ್ನು ಅತ್ಯಂತ ಯಶಸ್ವಿಯಾಗಿ ಅವರನ್ನು ಚಿಕಿತ್ಸೆ ಕೊಡಲಿಕ್ಕೆ ಇದೊಂದು ಬಹಳ ಅನುಕೂಲ ಆಗಿರತಕ್ಕಂಥದ್ದು. ಆ ದೃಷ್ಟಿಯಿಂದ ಸರ್ಕಾರ ಕೊಡಲ್ಪಟ್ಟಂತಹ ಈ ಪಲ್ಸ್ ಆಕ್ಸಿಮೀಟರ್ ಅನ್ನು ಸಹ ಇವತ್ತು ವಿತರಣೆ ಮಾಡತಕ್ಕಂಥ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ತಹಶೀಲ್ದಾರಾದ ಮಹೇಶ್ ಜೆ, ನಗರ ಪಂಚಾಯತ್ ಉಪಾಧ್ಯಕ್ಷರಾದ ಜಯನಂದಗೌಡ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.